साधु निकरश्चकारि सन्मार्गगः करेण सततम् अद्याजिमे मातुम् व्याप्तिर्यस्य निजे निजे नमः सा पक्षे सपक्षे स्थितिः विपक्षतो त्रिविषये शक्तिर्न वै बाधिते नैवास्ति प्रतिपक्षयुक्तिरतुलं शुद्धं प्रमाणं समे तत्त्वविनिर्णयाय भगवानन्दतीर्थो मुनिः भवति यदनुभावादेडं कोऽपि वाग्मि सकलवचनचेतो देवता भारती सा मम वचसि निदत्ता सन्निधिं मानसे च सन्न्यायरत्तावलिजन्मभूमि वैराग्यभाग्यो मम पद्मनाभ कृताब्धिर्भवताद्विभूति पदवाक्यप्रमाणज्ञा श्रीमदानन्दतीर्थार्य अनुव्याख्याननदिने चञ्चरी कति मे मनः भगवता पादरायणेन प्रणीतमपि ब्रह्ममीमांसाशास्त्रम् असाधु निबन्धान्ततमसा अवकुण्ठितत्वेन यथाचार्याभिप्रायम् अस्य भाष्यम् विदाय अनुभाष्यमपि करिष्यन् विलीनप्रकृतितया स्वयमन्तराय विदुरोऽपि परिचयस्य च हेतुतया अविगीतशिष्टाचारपरम्परादिना अवगतमवश्यं करणीयम् नारायणं निखिलपूर्णगुणैकदेहं निर्दोषमप्यतममप्यखिलैः सुवाक्यैः विशेषतो मे परमाख्य विद्या व्याख्यां करोम्यन्वपि चाहमेव Thank you.
यदुतापसलभ्यमनन्तभवै जयतीर्थकृतौ प्रवणो न पुनर्भोभाग्भवतीति मतिर्हि मम श्रीगुरुभ्यो नमः। हरिः ओं हरिः ओं हरिः ओं। बंध ಇದು ಮತ್ತೆ ಮಿಥ್ಯ ಅನ್ನುವುದಾಗಿ ಅವರು ಆಕ್ಷೇಪವನ್ನ ಮಾಡ್ತಾರೆ। ಬಂಧ ನಿವೃತ್ತಿ ಅಥವಾ ಬಂಧದ ನಾಶ ಇದು ಮುಕ್ತಿ ಅಲ್ಲ, ಬಂಧದ ಬಾಧ ಇದು ಮುಕ್ತಿ। ಬಂಧ ನಾಶ ಅನ್ನೋದಕ್ಕೂ ಬಂಧ ಬಾಧ ಅನ್ನೋದಕ್ಕೂ ವ್ಯತ್ಯಾಸ ಇದೆ। ಈಗ ರಜತ ಇದು ಸುಳ್ಳು ಅಂದ್ರೆ ಶುಕ್ತಿಯ ಜ್ಞಾನ ಆದ್ರೆ ರಜತಕ್ಕೆ ಬಾಧ ಬರ್ತದೆ, ಶುಕ್ತಿಯ ಜ್ಞಾನ ಆದ್ರೆ ಏನ್ ಬರ್ತದೆ, ರಜತ ನಾಶ ಆಗಿದೆ ಅಂತ ಯಾರು ಕೂಡ ಹೇಳೋದಿಲ್ಲ। ನೇದಂ ರಜತಂ, ನೇದಂ ರಜತಂ ಅಂದ್ರೆ ಏನರ್ಥ, ಇಲ್ಲಿ ರಜತ ಇಲ್ಲ ನಾನು ಇದೆ ಅಂತ ತಿಳಿದಿದ್ದೆ, ನಾನು ಇದೆ ಅಂತ ತಿಳಿದಿದ್ನೋ ಅಥವಾ ಇದ್ದದ್ದು ಹೋಯ್ತೋ, ಇದೆ ಅಂತ ತಿಳಿದಿದ್ದೆ ಇಲ್ಲ, ಹಾಗೆ ಬಂಧ ಇದೆ ಅಂತ ತಿಳಿದಿದ್ದೆ ಬಂಧ ಇಲ್ಲ, ಇದೆ ಅವರ ವಾದ। ರಜತ ಇದೆ ಅಂತ ತಿಳಿದಿದ್ದೆ ಅಂತ ಹೇಗೆ ಹೇಳ್ತೀನೋ ಹಾಗೆ ಬಂಧ ಇದೆ ಅಂತ ತಿಳಿದಿದ್ದೆ ಹೊರತಾಗಿ ವಾಸ್ತವಿಕವಾಗಿ ಬಂಧ ಇಲ್ಲ। ನಿಮಗೆ ಗೊತ್ತಿದೆ ನಾನು ಬ್ರಹ್ಮ, ನಾನು ಜ್ಞಾನಾನಂದಾತ್ಮಕ, ನನಗೆ ಎಲ್ಲಿಯ ದುಃಖ, ಎಲ್ಲಿಯ ಕರ್ತೃತ್ವ, ಎಲ್ಲಿಯ ಭೋಕ್ತೃತ್ವ, ಎಲ್ಲಿಯ ಬಂಧ, ಆದರೆ ನಾನು ನನ್ನ ಜ್ಞಾನ ಸರಿಯಾಗಿ ಇಲ್ಲದೇ ಇದ್ದರಿಂದ, ನಾನು ಬ್ರಹ್ಮ ಅನ್ನುವ ಜ್ಞಾನ ಇಲ್ಲದೇ ಇದ್ದರಿಂದ, ಅಥವಾ ನಾನು ಜ್ಞಾನಾನಂದಾತ್ಮಕ ಅನ್ನುವಂತಹ ಜ್ಞಾನ ಇಲ್ಲದೇ ಇದ್ದರಿಂದ ನಾನು ದುಃಖವುಳ್ಳವನು ಬಂಧವುಳ್ಳವನು ಅಂತ ಇಲ್ಲದೇ ಇದ್ದದ್ದನ್ನು ಇದೆ ಅಂತ ತಿಳ್ಕೊಂಡಿದ್ದೆ, ಜ್ಞಾನ ಆದ ಮೇಲೆ ಆ ಬಂಧಕ್ಕೆ ನಾಶ ಆಯಿತು ಅಲ್ಲ ಬಂಧಕ್ಕೆ ಬಾಧ ಬಂತು ಅಂದಮೇಲೆ ರಜತಕ್ಕೆ ಬಾಧ ಬಂದ್ರೆ ರಜತವು ಹೇಗೆ ಸುಳ್ಳು ಹಾಗೆ ಬಂಧಕ್ಕೆ ಬಾಧ ಬರ್ತಾ ಇದ್ದದ್ದರಿಂದ ಬಂಧವು ಕೂಡ ಏನು ಅಂತಂದ್ರೆ ಸುಳ್ಳು ಅಂತ ಈ ರೀತಿಯಾಗಿ ಹೇಳಿದರೆ ನೋಡಪ್ಪ ಶ್ರುತಿಯಲ್ಲಿ ಆಗಲಿ ಸೂತ್ರದಲ್ಲಿ ಆಗಲಿ ಬಂಧಕ್ಕೆ ನಾಶವನ್ನ ಹೇಳಿದ್ದಾರೆ ಹೊರತಾಗಿ ಬಂಧಕ್ಕೆ ಬಾಧ ಅಂತ ಮಾತ್ರ ಎಲ್ಲಿಯೂ ಕೂಡ ಹೇಳಿಲ್ಲ। ಹೇಳಬೇಕು ಬಂಧಕ್ಕೆ ನಾಶವೋ ಬಂಧಕ್ಕೆ ಬಾಧವೋ ಬಹಳ ವ್ಯತ್ಯಾಸ ಇದೆ। ಇದ್ದದ್ದಕ್ಕೆ ನಾಶ, ಇಲ್ಲದೇ ಇದ್ದದ್ದು ಇದೆ ಅಂತ ತಿಳ್ಕೊಂಡ್ರೆ ಬಾಧ, ಇಷ್ಟು ವ್ಯತ್ಯಾಸ ಇದ್ದಾಗ ಮತ್ತೆ ಶ್ರುತಿ ಸೂತ್ರಗಳಲ್ಲಿ ಏನು ಹೇಳಬೇಕಾಗಿತ್ತು, ಬಂಧಕ್ಕೆ ಬಾಧ ಅಂತ ಹೇಳಬೇಕಾಗಿತ್ತೇ ಹೊರತಾಗಿ ಬಂಧಕ್ಕೆ ನಿವೃತ್ತಿ ಬಂಧಕ್ಕೆ ನಾಶ ಯಾಕೆ ಹೇಳಬೇಕು? ಕಲ್ಪನೆ ಬಂತಲ್ಲ, ನಿಮ್ಮ ಪ್ರಕಾರನೇ ಬಂಧಕ್ಕೆ ಬಾಧ ಅಂತಾಗಿದ್ರೆ ಬಂಧಕ್ಕೆ ಬಾಧ ಅಂತೆ ಅಥಾತೋ ಬ್ರಹ್ಮ ಜಿಜ್ಞಾಸ ಅನ್ನುವ ಸೂತ್ರ ಹೇಳಬೇಕು, ಅದರಂತೆ ಶ್ರುತಿ ಹೇಳಬೇಕು, ಆದರೆ ಶ್ರುತಿಯೂ ಕೂಡ ಬಂಧಕ್ಕೆ ನಿವೃತ್ತಿಯನ್ನ ಹೇಳಿದೆ, ಸೂತ್ರವೂ ಕೂಡ ಬಂಧಕ್ಕೆ ನಿವೃತ್ತಿಯನ್ನ ಹೇಳಿದೆ, ಹೇಳಿದಂತಹ
ಸಂದರ್ಭದಲ್ಲಿ ನಾವು ಯಾವ ಕಾರಣಕ್ಕೂ ಕೂಡ ಏನನ್ನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಬಂದ ಬಾಧಾ ಅಂತ ಹೇಳಿ ಬಂಧಕ್ಕೆ ಮಿಥ್ಯಾತ್ವವನ್ನ ಹೇಳಲಿಕ್ಕೆ ಸಾಧ್ಯ ಇಲ್ಲ ಇಷ್ಟು ಮಾತ್ರ ಅಲ್ಲ ತರತಿ ಶೋಕಂ ಆತ್ಮವಿತ ಅಂತ ಪ್ರಸಿದ್ಧವಾದಂತಹ ಒಂದು ಶ್ರುತಿ ನೀವೆಲ್ಲರೂ ಕೂಡ ಕೇಳಿದ್ದೀರಿ ಯಾರು ಆತ್ಮಜ್ಞಾನವನ್ನು ಮಾಡಿಕೊಳ್ತಾರೋ ಬ್ರಹ್ಮಜ್ಞಾನವನ್ನು ಮಾಡಿಕೊಳ್ತಾರೋ ಅವರು ಶೋಕವನ್ನು ದುಃಖವನ್ನು ದಾಟ್ತಾರೆ ಅಂತ ನಾವು ಕೇಳ್ತೀವಿ ದಾಟಬೇಕಾದ್ರೆ ಇದ್ರೆ ದಾಟಬೇಕು ಇವರು ನದಿಯನ್ನು ದಾಟಿದರು ಅಂತ ಅನ್ಬೇಕಾದ್ರೆ ನದಿ ಸುಳ್ಳಾಗಿದ್ದರೆ ನದಿಯನ್ನು ದಾಟ್ಲಿಕ್ಕಾಗತ್ತಾ ಹಾಗೆ ಸಂಸಾರವನ್ನು ದಾಟಿದರು ದುಃಖವನ್ನು ದಾಟಿದರು ಆದರೆ ದುಃಖವೂ ಸುಳ್ಳು ಸಂಸಾರವೂ ಸುಳ್ಳು ಅಂದರೆ ದಾಟೋದೇನು ಸತ್ಯ ಆಗತ್ತಪ್ಪ ತರತಿ ತರತಿ ಅಂದರೆ ದಾಟುತ್ತಾನೆ ಏನನ್ನ ದಾಟುತ್ತಾನೆ ಶೋಕಂ ತರತಿ ದುಃಖವನ್ನ ದಾಟ್ತಾನೆ ಆದರೆ ದುಃಖ ಸುಳ್ಳು ಬಂಧ ಸುಳ್ಳು ಇದು ನದಿ ಸುಳ್ಳಾದರೆ ನದಿಯನ್ನ ದಾಟುವುದು ಹೇಗೆ ಸುಳ್ಳೋ ಹಾಗೆ ಬಂಧ ಮಿಥ್ಯಾ ಆದರೆ ಬಂಧವನ್ನ ದಾಟುವುದು ಬಂಧವನ್ನ ಕಳೆದುಕೊಳ್ಳೋದು ಕೂಡ ಸುಳ್ಳು ಅಂತ ಆಗಬೇಕಾದೀತು ಹೀಗೆ ಸರ್ವಥ ಹೇಳಬೇಡಿ ಅಲ್ಲ ವೇದದಲ್ಲೇ ಒಂದು ಕಡೆ ಹೇಳಿದ್ದಾರೆ ಸಂಸಾರಿಯನ್ನು ಕೂಡ ಮುಕ್ತ ಅಂತ ಕರೆದಿದ್ದಾರೆ ಏನಂತ ಕರೆದಿದ್ದಾರೆ ವಿಮುಕ್ತಶ್ಚ ವಿಮುಚ್ಛತೆ ಅಂತಂದಿದ್ದಾರೆ ಇದಕ್ಕೆ ಅರ್ಥ ಏನಪ್ಪ ಅಂತ ಕೇಳಿದರೆ ಮುಕ್ತನಾದವನು ಮುಕ್ತಿಯನ್ನು ಹೊಂತಾನೆ ಅಂತ ಅಂದರೆ ಆಲ್ರೆಡಿ ಮುಕ್ತ ಒಂದು ವೇಳೆ ನಿಮಗೆ ಬಂಧ ಸತ್ಯವಾಗಿದ್ದರೆ ಸಂಸಾರಿಯು ಮುಕ್ತನಾಗ್ತಾನೆ ಅಂತ ಹೇಳಬೇಕಾಗಿತ್ತು ಸಂಸಾರಿಯು ಮುಕ್ತನಾಗ್ತಾನೆ ಅಂತ ಹೇಳ್ತಾ ಇದ್ದಾರೆಯೋ ಮುಕ್ತನು ಮುಕ್ತನಾಗ್ತಾನೆ ಅಂತ ಹೇಳ್ತಾ ಇದ್ದಾರೆಯೋ ಅಂದ್ರೆ ಅವನಿಗೆ ಬಂಧ ಇಲ್ಲೇ ಇಲ್ಲ ಬಂಧ ಇದ್ದಿದ್ರೆ ಆವಾಗ ಅವನನ್ನ ಸಂಸಾರಿ ಬದ್ಧ ಅಂತ ಕರೀತಾ ಇದ್ರು ಅಂತ ಅವರು ಒಂದು ಶ್ರುತಿಯನ್ನ ಉದಾಹರಣೆ ಮಾಡಿದರೆ ನಾವು ಹೇಳ್ತೇವೆ ಇದಕ್ಕೆ ಶ್ರೀಮದ್ ಆಚಾರ್ಯರು ಭಾಷ್ಯದಲ್ಲಿ ತುಂಬಾ ಸುಂದರವಾದ ವ್ಯಾಖ್ಯಾನವನ್ನ ಮಾಡಿದ್ದಾರೆ ಪ್ರಮಾದಾತ್ಮಕತ್ವಾತ್ ಬಂಧಸ್ಯ ಅಂತ ಅಂದರೆ ಈ ಬಂಧ ಅವನಿಗೆ ಸ್ವಾಭಾವಿಕ ಅಲ್ಲ ಅನ್ನುವುದನ್ನು ತಿಳಿಸುವುದು ಮಾತ್ರ ಮುಕ್ತ ಅನ್ನುವ ಪದಕ್ಕೆ ಅರ್ಥ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಏನು ಹೇಳಿದ್ದಾರೆ ಶ್ರುತಿಯಲ್ಲಿ ಸಂಸಾರಿಯು ಮುಕ್ತನಾಗುತ್ತಾನೆ ಅಂತ ಹೇಳಿದ್ದಾರೆಯೋ ಮುಕ್ತನು ಮುಕ್ತನಾಗುತ್ತಾನೆ ಅಂತ ಹೇಳಿದಾರೋ ಮುಕ್ತನು ಮುಕ್ತನಾಗ್ತಾನೆ ಅಂದ್ರೆ ಬಂಧ ಸುಳ್ಳು ಅಂತ ನಿಮ್ಮ ಅಭಿಪ್ರಾಯ ಹಾಗಾದ್ರೆ ಇವನನ್ನ ಮುಕ್ತ ಅಂತ ಯಾಕೆ ಅಂದದ್ದು ಅಂದರೆ ನೋಡಪ್ಪ ಇವನಿಗೆ ಈಗ ದುಃಖ ಇದೆಯಲ್ಲ ಇವನಿಗೆ ಈಗ ಸಂಸಾರ ಇದೆಯಲ್ಲ ಆ ಸಂಸಾರ ಅಥವಾ ದುಃಖ ಏನಿದೆಯೋ ಅದು ಸ್ವಾಭಾವಿಕ ಅಲ್ಲ ಜೀವನಿಗೆ ಏನಲ್ಲ ಹಾಗಾದ್ರೆ ಸ್ವಾಭಾವಿಕ ಏನು ಜ್ಞಾನಾನಂದ ರೂಪ ಇದನ್ನ ತಿಳಿಸುವುದಕ್ಕೆ ಮುಕ್ತ ಅಂದಿದ್ದಾರೆ ಹೊರತಾಗಿ ಇವನು ಮುಕ್ತನೇ ಮುಕ್ತನೇ ಅಂದ್ರೆ ಏನು ಮುಕ್ತ ಸ್ವಭಾವದವನೇ ಅಂದ್ರೆ ಈಗ ಮುಕ್ತಿ ಇದೆ ಅಂತ ಅರ್ಥ ಅಲ್ಲ ಅಥವಾ ಅವನಿಗಿದ್ದಂತಹ ದುಃಖ ಸುಳ್ಳು ಅಂತ ಅರ್ಥ ಅಲ್ಲ ಬಂಧ ಅಥವಾ ದುಃಖ ಅದು ಸ್ವಭಾವ ಅಲ್ಲ ಸ್ವಭಾವ ಅಲ್ಲದ್ದು ಅವನಿಗೆ ಈಗ ಸದ್ಯಕ್ಕೆ ಇದೆ ಜ್ಞಾನ ಆದ ಮೇಲೆ ಸ್ವಭಾವ ಅಲ್ಲದ್ದು ತನ್ನಷ್ಟಕ್ಕೆ ತಾನೇ ಹೋಗ್ತದೆ ಅಂತನ್ನುವ ಅಭಿಪ್ರಾಯದಿಂದ ಮುಕ್ತನಾದವನು ಮುಕ್ತನಾಗ್ತಾನೆ ಅಂತ ಹೇಳಿದ್ದಾರೆ ಹೊರತಾಗಿ ಬಂಧ ಸುಳ್ಳು ಅಂತನ್ನುವ ಅಭಿಪ್ರಾಯ ಮಾತ್ರ ಸರ್ವಥ ಇಲ್ಲ ಅಂತನ್ನುವುದಾಗಿ ನಾವು ಈಗಾಗಲೇ ಕೇಳಿದ್ದೇವೆ ಇದಾದ ಮೇಲೆ ಆರನೇ ಅರ್ಥ
ಆರನೇ ಅರ್ಥ ಏನಪ್ಪ ಇದು ಅಂತಂದ್ರೆ ನೋಡಿ ಆ ಅನುವ್ಯಾಖ್ಯಾನವನ್ನ ಹೇಗೆ ಬೇಕಾದ ಹಾಗೆ ಕುಣಿಸ್ತಾರೆ ಟೀಕಾಚಾರ್ಯರು ಆ ಪದಗಳನ್ನು ಕುಣಿಸ್ತಾರೆ ಇತ್ಯುಕ್ತೇಹಿ ಬಂಧಮಿಥ್ಯಾತ್ವಂ ನೈವ ಮುಕ್ತಿರಪೇಕ್ಷತೆ ಮುಕ್ತಿಯು ಬಂಧಮಿಥ್ಯಾತ್ವವನ್ನು ಅಪೇಕ್ಷಿಸುವುದಿಲ್ಲ ಇಷ್ಟು ತನಕ ಹೇಳಿದ್ದು ನ ಏವ ಮುಕ್ತಿಹಿ ಅಪೇಕ್ಷತೆ ಅನುವ್ಯಾಖ್ಯಾನ ನಿಮ್ಮ ಕಣ್ಣು ಮುಂದಿದ್ರೆ ಅರ್ಥ ಆಗ್ತದೆ ಈಗ ಹೇಳೋ ಅರ್ಥ ಏನು ಹೇಳಿ ಇಷ್ಟಿದೆಯೇ ಇಲ್ಲೋ ನೈವ ಮುಕ್ತಿ ಅಪೇಕ್ಷತೆ ಅಂತಿದೆ ಏನಂತಿದೆ ಅದನ್ನು ಹೇಗೆ ಪದವಿಭಾಗ ಮಾಡಬೇಕು ನ ಏವ ಮುಕ್ತಿ ಅಪೇಕ್ಷತೆ ಮುಕ್ತಿಯು ಬಂಧಮಿಥ್ಯಾತ್ವವನ್ನು ಯಾವ ಕಾರಣಕ್ಕೂ ಅಪೇಕ್ಷಾ ಮಾಡು ಇಷ್ಟು ತನಕ ಹೇಳಿದ ಅರ್ಥ ಈಗ ಟೀಕಾಚಾರ್ಯರು ಹೇಳ್ತಾರೆ ನೈವ ಮುಕ್ತಿಹಿ ಅಂತ ಮಾಡಬೇಡಿ ನ ಏವಂ ಅಂತ ಬಿಡಿಸಿ ನೋಡಿ ಆ ಥರ ಬಿಡಿಸ್ಬೇಕು ಅಂತ ಗೊತ್ತಿಲ್ಲ ಏನು ಹೇಳಿ ಏವಂ ಅಂತ ಬಿಡಿಸಿದರೆ ಉಳಿತದೇನು ಮುಕ್ತಿಹಿ ಅಂತ ಉಳಿತದೆ ಅದಕ್ಕೆ ನಿಮ್ಮ ಮುಂದಿರಬೇಕು ಅನುವ್ಯಾಖ್ಯಾನ ಅಂತ ಹೇಳಿದ್ದು ನೈವ ಮುಕ್ತಿ ಅನ್ನುವಲ್ಲಿ ನ ಏವಂ ಏವ ಮುಕ್ತಿ ಅಲ್ಲ ಇಷ್ಟೊತ್ತಂಕ ಹೇಳಿದ್ದು ಏವ ಮುಕ್ತಿ ಈಗ ಏವಂ ಉಕ್ತಿ ಅಪೇಕ್ಷತೆ ಅಂದರೆ ಈ ರೀತಿಯಾದ ಮಾತು ನಿಮ್ಮ ಈ ರೀತಿಯಾದ ಮಾತು ಬಂಧದ ಮಿಥ್ಯಾತ್ವವನ್ನು ಅಪೇಕ್ಷೆ ಮಾಡೋದಿಲ್ಲ ನೀವು ಬೇರೆ ರೀತಿ ಮಾತಾಡಿದರೆ ಆಗ ಬಂಧವು ಮಿಥ್ಯ ಆಗ್ತಿತ್ತೋ ಏನೋ ಹೀಗೆ ಆದರೆ ನೀವು ಈಗ ಹೇಳ್ತಾ ಇದ್ದೀರಲ್ಲ ಏವಂ ಉಕ್ತಿಹಿ ಏವಂ ಉಕ್ತಿಹಿ ಅಂದರೆ ಈ ರೀತಿಯಾಗಿ ಹೇಳುವಿಕೆ ಅಂದರೆ ನಿಮ್ಮ ಸ್ಟೇಟ್ಮೆಂಟ್ ಆ ನಿಮ್ಮ ಸ್ಟೇಟ್ಮೆಂಟ್ ಏನಿದೆಯೋ ಅದು ಏನನ್ನು ಅಪೇಕ್ಷೆ ಮಾಡೋದಿಲ್ಲ ಬಂಧದ ಮಿಥ್ಯಾತ್ವವನ್ನು ಅಪೇಕ್ಷೆ ಅಲ್ರಿ ನಾವೇನು ಸ್ಟೇಟ್ಮೆಂಟ್ ಕೊಟ್ಟೀವಿ ಅಂತ ಕೇಳಿದ್ರು ಅವರು ನೋಡಪ್ಪ ನೀ ಹಿಂಗೆ ಹೇಳಿದರೆ ಇದಾಗಲ್ಲ ಅಂತ ನಾವು ಅಂತೀವಲ್ಲ ಹಾಗೆ ನೀನು ಹೀಗೆ ಹೇಳಿದರೆ ಆಗ ಬಂಧ ಮಿಥ್ಯಾತ್ವ ಆಗಲ್ಲ ನಾ ಏನು ಹೇಳಿದ್ದೀನಿ ರೀ ನೀನು ಹೇಳಿದಿ ನೀನೇ ವಿಚಾರ ಮಾಡು ಈಗ ಮುಕ್ತಿಯು ಜೀವನಿಗೆ ಹೌದಲ್ಲೋ ಯಾರಿಗೆ ಮುಕ್ತಿ ಯಾರ ಜ್ಞಾನದಿಂದ ಯಾರ ಜ್ಞಾನದಿಂದ ಇಲ್ಲೇ ಪಾಯಿಂಟ್ ಇರೋದು ನಾವು ಹೇಳ್ತೀವಿ ಬ್ರಹ್ಮನ ಜ್ಞಾನದಿಂದ ಮುಕ್ತಿ ಅಂತ ಆಗಿಬಿಟ್ರೆ ಇದು ನಿನ್ನ ಉಕ್ತಿ ಏವಂ ಮುಕ್ತಿ ಅಂದ್ರೇನು ಬ್ರಹ್ಮಜ್ಞಾನದಿಂದ ಮುಕ್ತಿ ಎನ್ನುವಂತಹ ಉಕ್ತಿಯು ಯಾವುದನ್ನ ಅಪೇಕ್ಷೆ ಮಾಡೋದಿಲ್ಲ ಬಂಧಮಿಥ್ಯಾತ್ವವನ್ನು ಅಪೇಕ್ಷೆ ಮಾಡೋದು ಅಲ್ರಿ ಬ್ರಹ್ಮಜ್ಞಾನದಿಂದ ಮುಕ್ತಿ ಅಂದರೆ ಏನ್ ತಪ್ಪು ನೋಡಪ್ಪ ಒಂದು ವೇಳೆ ಜೀವನ ಜ್ಞಾನದಿಂದ ಅಂತಂದಿದ್ರೆ ನೋಡಿ ಎಷ್ಟು ಚೆನ್ನಾಗಿದೆ ಏನಂತಿದೆ ಜೀವನ ಜ್ಞಾನದಿಂದ ಜೀವನ ಬಂಧಕ್ಕೆ ನಿವೃತ್ತಿ ಯಾರಿಂದ ಜೀವನ ಜ್ಞಾನದಿಂದ ಜೀವನ ಬಂಧಕ್ಕೆ ನಿವೃತ್ತಿ ಅಂತಂದಿದ್ರೆ ಆವಾಗ ನಾವು ಆ ಬಂಧವನ್ನು ಸುಳ್ಳು ಅಂತ ಅನ್ನಬಹುದಾಗಿತ್ತೋ ಏನೋ ಹೇಗೆ ಮತ್ತೆ ಶುಕ್ತಿರಜತದ ಉದಾಹರಣೆ ಈಗ ನಮಗೆ ಇದು ರಜತ ಅಂತ ಯಾಕೆ ಗೊತ್ತಾಯಿತು ಯಾಕೆ ಗೊತ್ತಾಯಿತು ಶುಕ್ತಿಯ ಜ್ಞಾನ ಆಗದೇ ಇದ್ದದ್ದು ಯಾಕೆ ರಜತ ಅಲ್ಲ ಅಂತ ಯಾಕೆ ಗೊತ್ತಾಯಿತು ರಜತ ಅಲ್ಲ ಅಂತ ಯಾಕೆ ಗೊತ್ತಾಯಿತು ಶುಕ್ತಿ ಜ್ಞಾನದಿಂದ ಅನ್ನಿ ಎರಡನ್ನ ತಿಳ್ಕೊಳ್ಳಿ ಏನು ಶುಕ್ತಿಯ ಅಜ್ಞಾನದಿಂದ ನಿಮಗೆ ರಜತ ಅಂತ ತೋರ್ತು ಆಮೇಲೆ ಶುಕ್ತಿಯ ಜ್ಞಾನ ಆಯಿತು
ಆವಾಗ ರಜತ ಹೋಯಿತು. ಈಗ ನೀವೇನನ್ನ ಅಂತೀರಿ? ರಜತವನ್ನ ಸುಳ್ಳು ಅಂತೀರಿ. ಏನಂತ ಇದ್ದೀರಿ? ರಜತವನ್ನ ಸುಳ್ಳು ಅಂತ ಇದ್ದೀರೋ ಇಲ್ಲ? ಹಾಗೆ ಮುಕ್ತಿಯೂ ಕೂಡ, ಮುಕ್ತಿ ಅಂದರೆ ಬಂಧ, ಬಂಧವು ಜೀವನ ಅಜ್ಞಾನದಿಂದ ಬಂದು, ಬಂಧ ಇರೋದೆಲ್ಲಿ? ಜೀವನದಲ್ಲಿ. ಜೀವನ ಅಜ್ಞಾನದಿಂದ ಬಂಧ ಬಂದು ಜೀವನ ಜ್ಞಾನದಿಂದ ಬಂಧ ಹೋಗಿದ್ದರೆ ಆಗ ನೀವು ಬಂಧವನ್ನ ಏನಂತ ಅನ್ಬೋದಾಗಿತ್ತು? ಸುಳ್ಳು ಅಂತ ಅನ್ಬೋದಾಗಿತ್ತು. ಅದಕ್ಕೆ ಉದಾಹರಣೆ ಕೊಟ್ಟೆ. ಶುಕ್ತಿಯ ಅಜ್ಞಾನದಿಂದ ರಜತ ಬಂದು ಶುಕ್ತಿಯ ಅಗ್ನಿ ಜ್ಞಾನದಿಂದ ರಜತ ಹೋಯಿತು. ಹಾಗೆ ಜೀವನ ಅಜ್ಞಾನದಿಂದ ಬಂಧ ಬಂದು ಜೀವನ ಜ್ಞಾನದಿಂದ ಬಂಧ ಹೋಗಿದ್ದರೆ, ಹೋಗ್ತದೆ ಅಂತ ಹೇಳಿದ್ದರೆ, ಆವಾಗ ಬಂಧವನ್ನ ಏನಂತ ಅನ್ಬೋದಾಗಿತ್ತು? ನೋಡಿ, ಅರ್ಥ ಮಾಡ್ಕೊಳ್ಳಿ ನಾ ಹೇಳ್ತಾ ಇರೋದು. ರಜತ ಯಾಕೆ ಸುಳ್ಳು? ರಜತ ಯಾಕೆ ಸುಳ್ಳು? ಶುಕ್ತಿಯ ಜ್ಞಾನ ಆಗ್ಲಿಲ್ಲ, ಅದಕ್ಕೆ ರಜತ ಅಂತ ಕಾಣಿಸ್ತು. ಹತ್ರ ಹೋದ್ವಿ, ಶುಕ್ತಿಯ ಜ್ಞಾನ ಆಯಿತು, ರಜತ ಸುಳ್ಳಾಯಿತು. ಅಂದ್ರೆ ರಜತ ಸತ್ಯ ಆಗಿದ್ಯಾಕೆ, ರಜತ ಸುಳ್ಳಾಗಿದ್ಯಾಕೆ ಅಂತಂದ್ರೆ, ಶುಕ್ತಿಯ ಜ್ಞಾನ ಇಲ್ಲದೆ ಇದ್ದದ್ದಕ್ಕೆ ರಜತ ಸತ್ಯ ಆಗಿತ್ತು, ಶುಕ್ತಿಯ ಜ್ಞಾನ ಆದ ಮೇಲೆ ರಜತ ಸುಳ್ಳಾಯಿತು. ಹಾಗೆ ಜೀವನ ಜ್ಞಾನ ಆಗುವಕ್ಕಿಂತ ಮೊದಲು ಬಂಧ ಅನ್ನೋದು ಸುಳ್ಳಾಗಿತ್ತು. ಬಂಧ ನಮಗೆ ಇದೆ ಅಂತ ಅನಿಸಿತ್ತು, ಇದೆ ಅಂತ ಅನಿಸಿತ್ತು, ರಜತ ಇದೆ ಅಂತ ಅನಿಸಿದಂತೆ. ಆವಾಗ ಜೀವನ ಜ್ಞಾನ ಆಯಿತು, ಆವಾಗ ಏನಾಯಿತು? ಬಂಧ ಇಲ್ಲ ಅಂತಾಯ್ತು. ನಾನು ಉದಾಹರಣೆ ಕೊಡ್ತಾ ಇದ್ದೀನಲ್ಲ, ಕಲ್ಪನೆ ಬಂತಲ್ಲ. ಆದರೆ ನೀವಾದರೂ ಕೂಡ ಬಂಧ ಹೋಗುವುದು ಜೀವನ ಜ್ಞಾನದಿಂದ ಅಂತ ಇದ್ದೀರೋ ಬ್ರಹ್ಮನ ಜ್ಞಾನದಿಂದ ಅಂತ ಇದ್ದೀರೋ? ಮತ್ತೆ ಜೀವ ಬ್ರಹ್ಮನ ಜ್ಞಾನದಿಂದ ಬಂಧ ಹೋಗಾದರೆ ಬಂಧ ಯಾಕೆ ಸುಳ್ಳಾಗ? ಜೀವನ ಜ್ಞಾನದಿಂದಲೇ ಹೋಗೋದಾಗಿದ್ದರೆ ಸುಳ್ಳಾಗ್ತಿತ್ತೋ ಏನೋ, ಅದು ಆಗಲ್ಲ, ಆಗ್ತಿತ್ತೋ ಏನೋ. ಅಂದರೆ ರಜತದ ಉದಾಹರಣೆಯನ್ನು ಇಟ್ಕೊಂಡಾಗ, ಆದ್ದರಿಂದ ಏವಂ ಉಕ್ತಿಹಿ, ಏವಂ ಉಕ್ತಿಹಿ ಅಂತಂದರೆ ಜೀವನ ಜ್ಞಾನದಿಂದ ಬಂದ ಹೋಗಲ್ಲ, ಬ್ರಹ್ಮನ ಜ್ಞಾನದಿಂದ ಬಂದ ಹೋಗ್ತದೆ ಅಂತ ಹೇಳುವ ಮಾತು. ಅದು ಏನನ್ನ ಅಪೇಕ್ಷೆ ಮಾಡೋದಿಲ್ಲ? ಬಂಧ ಮಿಥ್ಯಾತ್ವವನ್ನ ಅಪೇಕ್ಷೆ ಮಾಡೋದಿಲ್ಲ. ಕಲ್ಪನೆ ಬಂತಲ್ಲ ಎಲ್ಲರಿಗೂ, ಏನು ಹೇಳಿ? ಬಂಧ ಮಿಥ್ಯಾ ಅಂತ ಯಾವಾಗ ಆಗ್ತಾ ಇತ್ತು ಅಂತಂದ್ರೆ ಜೀವನ ಜ್ಞಾನದಿಂದ ಬಂದ ಹೋಗ್ತದೆ ಅಂತಂದಿದ್ರೆ ಇಷ್ಟೆ. ನೀವಾದರೂ ಕೂಡ ಬ್ರಹ್ಮನ ಜ್ಞಾನದಿಂದ ಬಂದ ಹೋಗ್ತದೆ ಅಂತ ಹೇಳ್ತಾ ಇದ್ದೀರಿ ಅಂತ. ಇಷ್ಟು ಹೇಳಿದಾಗ ಅವರು ಒಂದು ಹೆಜ್ಜೆ ಮುಂದಿಟ್ರು. ಏನು ಹೆಜ್ಜೆ ಒಂದು ಇಟ್ರು? ನಿಮಗೆಲ್ಲ ಪ್ರಸಿದ್ಧಿ, ಗೊತ್ತೇ ಇದೆ. ಹೇ, ನಾವು ಬ್ರಹ್ಮನ ಜ್ಞಾನದಿಂದ ಬಂದ ಹೋಗ್ತದೆ ಅಂತಂದ್ರೂ ಒಂದೇ, ಜೀವನ ಜ್ಞಾನದಿಂದ ಬಂದ ಹೋಗ್ತದೆ ಅಂತಂದ್ರೂ ಒಂದೇ. ನಾವು ಹೇಳಿಲ್ಲ ಅಂತ ನೀವು ಯಾಕಂತೀರಿ? ಯಾಕೆಂದ್ರೆ ಜೀವ ಬೇರೆ ಅಲ್ಲ, ಬ್ರಹ್ಮ ಬೇರೆ ಅಲ್ಲ. ನೀವೇನು ಕೇಳ್ತಾ ಇದ್ದೀರಿ? ಜೀವನ ಜ್ಞಾನದಿಂದ ಬಂದ ಹೋದರೆ ಆಗ ಬಂದು ಸುಳ್ಳಾಗಬೇಕು. ಈಗಲೂ ಕೂಡ ಜೀವನ ಜ್ಞಾನದಿಂದಲೇ ಹೋಗ್ತಾ ಇದೆ ಬಂದ. ಹೇ, ಬ್ರಹ್ಮನ ಜ್ಞಾನದಿಂದ ಅಂತಂದಿಯಲ್ಲೋ ಅಂತ ಕೇಳಿದರೆ, ಬ್ರಹ್ಮ ಬೇರೆ ಅಲ್ಲ, ಜೀವ ತತ್ವಮಸಿ ಅಂತನ್ನುವಂತಹ ಶ್ರುತಿ ಜೀವ ಬ್ರಹ್ಮರಿಗೆ ಐಕ್ಯವನ್ನು ಹೇಳ್ತಾ ಇದ್ದದ್ದರಿಂದ ಜೀವ ಬ್ರಹ್ಮ ಇಬ್ಬರೂ ಕೂಡ ಒಂದೇ. ಜೀವನ ಜ್ಞಾನ ಅಂದರೂ ಒಂದೇ, ಬ್ರಹ್ಮನ ಜ್ಞಾನ ಅಂದರೂ ಒಂದೇ. ಮುಗಿದೋಯ್ತು, ಇಷ್ಟೇ ಕಲ್ಪನೆ ಬಂತ ನಾ ಹೇಳಿದ್ದು, ಇನ್ನೇನು ಮಾಡೋರು ಅಂತ ಈ ರೀತಿಯಾಗಿ ಅವರು ಹೇಳಿದರು. ಅದಕ್ಕೆ ನಾವು ಹೇಳ್ತಾ ಇದ್ದೇವೆ, ನೋಡಪ್ಪ ಅದೇ ಮೇನ್ ನಮಗೆ. ಮತ್ತೆ ನಿಮಗೂ ಫೌಂಡೇಶನ್ ಅದೇ, ನಮಗೂ ಫೌಂಡೇಶನ್ ಅದೇ. ಏನು ಫೌಂಡೇಶನ್ನು? ಜೀವ ಬ್ರಹ್ಮರಿಗೆ ಐಕ್ಯ ಇಲ್ಲ ಅನ್ನೋದು ನಮ್ಮ ಫೌಂಡೇಶನ್ನು.
ನಿಮಗೆ ಫೌಂಡೇಶನ್ನು ಜೀವಬ್ರಹ್ಮರಿಗೆ ಐಕ್ಯ ಇದೆ ಅಂತ ಅದನ್ನಿಟ್ಟುಕೊಂಡು ಬ್ರಹ್ಮನ ಜ್ಞಾನದಿಂದ ಹೋಗ್ತದೆ ಅಂತಂದ್ರೂ ಒಂದೇ, ಜೀವನ ಜ್ಞಾನದಿಂದ ಹೋಗ್ತದೆ ಅಂತಂದ್ರೂ ಒಂದೇ. ಆ ಕಾರಣಕ್ಕಾಗಿ ಈಗ ಬಂಧವನ್ನು ನೀವು ಮಿಥ್ಯಾ ಅಂತತ್ತಾ ಇದ್ದೀರಿ. ಸರ್ವಥ ಅನ್ನುವ ಹಾಗೆ ಇಲ್ಲ, ಜೀವಬ್ರಹ್ಮರಿಗೆ ಏನಿಲ್ಲ, ಐಕ್ಯವೇ, ಮುಗಿದೋಯಿತು. ಇಷ್ಟು ಈ ಪ್ಯಾರಾದ ಸಾರಾಂಶ. ಇಲ್ಲಿ ಪ್ಯಾರಾನೇ ಮುಗಿದೋಯ್ತು. ಈಗ ಅಪೀಚ ನೋಡಿ, ಅದನ್ನು ಹೆಂಗೆ ಬಿಡಿಸ್ಬೇಕು ಅಂದರೆ ಏವಂ ಉಕ್ತಿ ಅಂತ ಬಿಡಿಸ್ಬೇಕು. ಏವ ಮುಕ್ತಿ ಅಲ್ಲ, ಏನಲ್ಲ, ಏವಂ ಉಕ್ತಿ ನೋಡಿ, ಏವ ಮುಕ್ತಿ ಅನ್ನೋದಕ್ಕೂ ಏವಂ ಉಕ್ತಿ ಅನ್ನೋದಕ್ಕೂ ವ್ಯತ್ಯಾಸ ಇದೆ. ಅದಕ್ಕೆ ಟೀಕಾರಾಯರು ಏನಂತ ಬಿಡಿಸ್ತಾ ಇದ್ದಾರೆ, ಏವಂ ಉಕ್ತಿ. ಏವಂ ಮುಕ್ತಿ ಏವಂ ಅಂದರೆ ಈ ರೀತಿಯಾದ ಮಾತು. ಯಾವ ರೀತಿಯಾದ ಮಾತು ಅಂದರೆ ಬ್ರಹ್ಮಜ್ಞಾನಂ, ಬ್ರಹ್ಮನ ಜ್ಞಾನವು ಜೀವಗತಂ ಬಂಧಂ ನಿವರ್ತಯತಿ, ಜೀವನಲ್ಲಿರುವ ಬಂಧವನ್ನು ನಿವರ್ತನೆ ಮಾಡ್ತದೆ ಅಂತ ಏನಿದೆಯೋ ಇದು ಸೌತ್ರಿ ಪ್ರಯೋಜನೋಕ್ತಿ. ನೀವು ಸೂತ್ರದಲ್ಲಿ ಪ್ರಯೋಜನವನ್ನು ಹೇಳಿದ್ದೀರಿ. ಸೂತ್ರದಲ್ಲಿ ಪ್ರಯೋಜನ ಹೇಳಬೇಕಾದ್ರೆ ಏನಂತ ಹೇಳಿದ್ದೀರಿ, ಜೀವನಲ್ಲಿರುವಂತಹ ಬಂಧವು ಬ್ರಹ್ಮಜ್ಞಾನದಿಂದ ನಿವೃತ್ತವಾಗ್ತದೆ ಅಂತ ಹೇಳಿದ್ದೀರಿ. ಇದಾದರೂ ಕೂಡ ಬಂಧ ಮಿಥ್ಯಾತ್ವಂ ನ ಅಪೇಕ್ಷತೆ, ಬಂಧ ಮಿಥ್ಯಾತ್ವವನ್ನು ಅಪೇಕ್ಷಾ ಮಾಡೋದಿಲ್ಲ. ಯದಿ ಹಂಗಾರೆ ಯಾವಾಗ ಬಂಧ ಮಿಥ್ಯಾತ್ವವನ್ನು ಅಪೇಕ್ಷಾ ಮಾಡಬಹುದು ಅಂತಂದರೆ ನೋಡಿ, ನಾನು ಹೇಳಿದ್ದೆ ಜೀವ ಜ್ಞಾನಂ ಜೀವಗತಸ್ಯ ಬಂಧಸ್ಯ ನಿವರ್ತಕಂ ಇತಿ ಪ್ರಯೋಜನೋಕ್ತಿ ಸೂತ್ರೇ ಸ್ಯಾತ್. ಜೀವನ ಜ್ಞಾನವು ಜೀವನಲ್ಲಿರುವ ಬಂಧವನ್ನು ನಿವರ್ತನೆ ಮಾಡ್ತದೆ ಅಂತ ಹೇಳಿದ್ರೆ ಏನು, ಜೀವನಲ್ಲಿರುವ ಬಂಧವು ಜೀವನ ಜ್ಞಾನದಿಂದ ನಿವೃತ್ತವಾಗ್ತದೆ ಅಂತ ಹೇಳಿದ್ರೆ ತದಾ ಆವಾಗ ಕಥಂಚಿತ್ ಅಪೇಕ್ಷೇತಾಪಿ, ಬಂಧ ಮಿಥ್ಯಾತ್ವ ಬೇಕಾಗಿತ್ತೋ ಏನೋ, ನಿನ್ನ ಪ್ರಕಾರ, ನಮ್ಮ ಪ್ರಕಾರ ಅಲ್ಲ, ನಿನ್ನ ಪ್ರಕಾರನೇ ಬೇಕಾಗಿತ್ತೋ ಏನೋ. ಆದರೆ ನಚೈವಂ ಸೂತ್ರಕೃದಾಹ, ಸೂತ್ರಕಾರರಾದಂತಹ ವೇದವ್ಯಾಸ ದೇವರಾದರೂ ಕೂಡ ಹಾಗೆ ಹೇಳಿಲ್ಲ. ನಹಿ ಶುಕ್ತಿಕಾಯಾಂ ಆರೋಪಿತಂ ರಜತಂ ಘಟಜ್ಞಾನಾತ್ ನಿವರ್ತತೆ, ಶುಕ್ತಿಯಲ್ಲಿ ಆರೋಪಿತವಾದ ರಜತವು ಇನ್ಯಾವುದೋ ಜ್ಞಾನದಿಂದ ನಿವೃತ್ತವಾಗ್ತದೆಯೋ, ಶುಕ್ತಿಯ ಜ್ಞಾನದಿಂದ ನಿವೃತ್ತವಾಗುತ್ತದೆಯೋ ನೀವೇ ಹೇಳಿ. ಮತ್ತೆ ಘಟಜ್ಞಾನದಿಂದ ನಿವೃತ್ತಿ ಆಗತ್ತಾ? ಹಾಗೆ ಜೀವನಲ್ಲಿರತಕ್ಕಂತಹ ಬಂಧ ಜೀವನ ಜ್ಞಾನದಿಂದ ಹೋಗಬೇಕೆ ಹೊರತಾಗಿ ಬ್ರಹ್ಮಜ್ಞಾನದಿಂದ ಹೋಗ್ತದೆ ಅಂತಂದ್ರೆ ಕಲ್ಪನೆ ಬಂತ. ನಾ ಹೇಳಿದ್ದು ಶುಕ್ತಿಯಲ್ಲಿ ಆರೋಪಿತವಾದ ರಜತವು ಶುಕ್ತಿ ಜ್ಞಾನದಿಂದ ಹೋಗ್ತದೆ ಹೊರತಾಗಿ ಘಟಜ್ಞಾನದಿಂದ ಹೇಗೆ ಹೋಗೋದಿಲ್ಲವೋ ಹಾಗೆ ಜೀವನಲ್ಲಿ ಆರೋಪಿತವಾದ ಬಂಧವು ಕೂಡ ಜೀವನಿಂದ ಹೋಗಬೇಕು, ಜೀವನ ಜ್ಞಾನದಿಂದ ಹೋಗಬೇಕೆ ಹೊರತಾಗಿ ಬ್ರಹ್ಮನ ಜ್ಞಾನದಿಂದ ಹೋಗಲಿಕ್ಕೆ ಹೇಗೆ ಸಾಧ್ಯ? ತಾತ ಬಂದ್ರ, ತಾತ ಹಾಸ್ಪಿಟ್ಲಿಂದ ಮನೆಗೆ ಬಂದ್ರ, ಅಪ್ಪ ಊರಿಗೆ ಹೋಗ್ಯಾರೋ ಇನ್ನು ಹೋಗ್ಲಿಲ್ಲ, ಆರಾಮಲ್ಲ, ಈಗ ಆರಾಮಿದ್ದಾರಲ್ಲ, ಪೂರ್ತಿ ಆರಾಮಿದ್ದಾರಲ್ಲ. ಅಂದಮೇಲೆ ನೀವು ಹೇಗೆ ಹೇಳ್ತೀರಿ? ಕಲ್ಪನೆ ಬಂತಲ್ಲ, ಎಲ್ಲರಿಗೂ ಕಲ್ಪನೆ ಬಂತಲ್ಲ, ಏನು ಹೇಳಿ? ರಜತ ಇದು ಎಲ್ಲಿ ಆರೋಪಿತ? ಶುಕ್ತಿಯಲ್ಲಿ ಆರೋಪಿತವಾದ ರಜತ ಹೋಗಬೇಕಾದ್ರೆ ಯಾವುದರ ಜ್ಞಾನದಿಂದ ಹೋಗ್ತದೆ? ಹಾಗೆ ನೀವು ಬಂಧ ಎಲ್ಲಿ ಆರೋಪಿತ ಅಂತೀರಿ?
ಜೀವನಲ್ಲಿ ಜೀವನಲ್ಲಿ ಬ್ರಹ್ಮ ಅಂತೀರೋ ಮಾರಾಯ ಜೀವನಲ್ಲಿ. ಹಾಗಾದ್ರೆ ಜೀವನಲ್ಲಿ ಆರೋಪಿತವಾದ ಬಂಧ ಯಾವುದರಿಂದ ಹೋಗಬೇಕು? ಈಗಲಾದರೂ ಕೂಡ ಜೀವನ ಜ್ಞಾನದಿಂದ ಹೋಗ್ತಾ ಇದೆ ಅಂತ ಇದ್ದೀರೋ, ಬ್ರಹ್ಮನ ಜ್ಞಾನದಿಂದ ಹೋಗ್ತಾ ಇದೆ ಅಂತಂತೀರೋ? ಬ್ರಹ್ಮನ ಜ್ಞಾನದಿಂದ ಹೋದರೆ ಸುಳ್ಳಲ್ಲ, ಜೀವನ ಜ್ಞಾನದಿಂದ ಹೋಗಿದ್ರೆ ಸುಳ್ಳು ಅಂತ ನಾವು ಅಂತ ಇದ್ವಿ ಅಂತ ಅವರಿಗೆ ನಾವು ಹೇಳಿದ್ವಿ. ಅದಕ್ಕೆ ಅವರಂತಾರೆ, ಏ ಬ್ರಹ್ಮಜ್ಞಾನ ಅಂದ್ರೆ ಇದು ಜೀವನ ಜ್ಞಾನನೇ ಮಾರಾಯ, ಜೀವನ ಜ್ಞಾನ ಅಂದ್ರೆ ಬೇರೆ ಅಲ್ಲ, ಬ್ರಹ್ಮನ ಜ್ಞಾನ ಅಂತಂದ್ರೆ ಬೇರೆ ಅಲ್ಲ, ಅದನ್ನ ಈಗ ಹೇಳ್ತಾ ಇದ್ದಾರೆ ನೋಡಿ. ಬ್ರಹ್ಮಜ್ಞಾನಂ ನಾಮ ಬ್ರಹ್ಮಜ್ಞಾನ, ಬ್ರಹ್ಮಜ್ಞಾನ ಅಂತಂದ್ರೆ ತ್ವಂ ಪದಾರ್ಥಸ್ಯ ಜೀವಸ್ಯ, ಮತ್ತೆ ತತ್ವಮಸಿ ಬಂದ್ಬಿಡ್ತು. ತತ್ವಮಸಿ ಅನ್ನುವಲ್ಲಿ ತಮ್ಮದೇ, ತ್ವಂ ಪದಾರ್ಥನಾದ ಜೀವನು ತತ್ಪದಾರ್ಥನಾದ ಬ್ರಹ್ಮನಿಂದ ಐಕ್ಯ ಅನುಭವ ಇತಿತು. ಐಕ್ಯದ ಅನುಭವ ಬರ್ತಾ ಇದೆಯಲ್ಲ, ಐಕ್ಯದ ಅನುಭವ ಬರ್ತಾ ಇದೆಯಲ್ಲ ಅಂತಂದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ, ಸ್ವಗೋಷ್ಠಿನಿಷ್ಠ ಪ್ರಲಾಪ ಮಾತ್ರ. ಏನು ಸ್ವಗೋಷ್ಠಿನಿಷ್ಠ ಪ್ರಲಾಪ ಮಾತ್ರ, ಇದು ಸ್ವಗೋಷ್ಠಿನಿಷ್ಠ ಪ್ರಲಾಪ ಅಂತಂತಾರೆ. ನಾವೇನಂತೀವಲ್ಲ ಏನಾದರೂ ಕೂಡ ಮಾತನಾಡಲಿಕ್ಕೆ ಬಂದರೆ ಇದು ನೀವು ಎಲ್ಲರೂ ಸುಮ್ಮನೆ ಸೇರಿಬಿಟ್ರು ಸಾಯಂಕಾಲ ಕಟ್ಟೆ ಮೇಲೆ ಕೂತ್ಕೊಂಡು ಹರಟೆ ಹೊಡೆಯೋ ಮುಂದೆ ಈ ಮಾತಾಡಿ ವ್ಯವಹಾರ ನಡೆದಾಗ ಇದೆಲ್ಲ ಮಾತಾಡಬೇಡಿ ಅಂತ ಹೇಳ್ತೀವಿ. ಗೊತ್ತಿದೆಯಾ ಇಲ್ಲೋ? ಏನಾರ ಮಾತಾಡ್ಲಿಕ್ಕೆ ಬಂದರೆ ಹೇಳ್ತೀವೋ ಇಲ್ಲೋ? ಹರಟೆ ಹೊಡೆಯೋ ಮುಂದೆ ನೀವು ಬೇಕಾದ್ರೆ ಇಂಥ ಮಾತಾಡ್ರಿ, ಈಗೆಲ್ಲ ಸೀರಿಯಸ್ ಇದ್ದಾಗ ಈ ಥರ ಮಾತಾಡಬೇಡಿ ಅಂತ ಹೇಳ್ತೀವೋ ಇಲ್ಲೋ? ಹಂಗಿದ್ದಾಗೆ ನೀವು ಜೀವಬ್ರಹ್ಮರಿಗೆ ಐಕ್ಯ ಇದೆ, ಬ್ರಹ್ಮನ ಜ್ಞಾನ ಅಂದರೂ ಒಂದೇ, ಜೀವನ ಜ್ಞಾನ ಅಂದರೂ ಒಂದೇ, ಜೀವನ ಜ್ಞಾನದಿಂದ ಬಂದ ಹೋಗ್ತದೆ ಅಂದರೂ ಒಂದೇ, ಬ್ರಹ್ಮನ ಜ್ಞಾನದಿಂದ ಬಂದ ಹೋಗ್ತದೆ ಅಂತಂದ್ರೂ ಒಂದೇ ಅಂದರೆ ಇದು ನೀವು ಹರಟೆ ಹೊಡೆಯುವಾಗ ನಿಮ್ಮ ಮಾತು ಇದನ್ನು ಇಟ್ಕೊಳ್ಳಿ ಹೊರತಾಗಿ ಈಗ ಮಾತಾಡಬೇಡಿ ಅಂದ್ಬಿಟ್ಟು ಟೀಕಾರ. ಸ್ವಗೋಷ್ಠಿ, ಸ್ವಗೋಷ್ಠಿ ಅಂದರೆ ನೀವು ನೀವೇ ಮಾತಾಡ್ಕೋತಾ ಇರ್ತೀರಲ್ಲ, ಇನ್ನೊಬ್ಬರ ಜೊತೆಗೆ ಮಾತಾಡೋ ಮುಂದೆ ಬೇಡ. ಸ್ವಗೋಷ್ಠಿ ಅಂದರೆ ಗೊತ್ತಾಯ್ತಲ್ಲ, ಸುಮ್ಮನೆ ಲೋಕಾಭಿರಾಮವಾಗಿ ಬೇಜಾರು ಹೋಗಲಿಕ್ಕೆ ಮಾತಾಡುವಂತಹ ಸಂದರ್ಭದಲ್ಲಿ ಜೀವ ಬ್ರಹ್ಮ ಒಂದೋನ್ನಿ, ಜೀವಜ್ಞಾನ ಬ್ರಹ್ಮಜ್ಞಾನ ಎರಡೂ ಒಂದೋನ್ನಿ, ಯಾರು ಬೇಡ ಅಂದಿದ್ದಾರೆ. ಆದರೆ ನಮ್ಮ ಮುಂದೆ ನೀವು ಮತ್ತೆ ಜೀವಬ್ರಹ್ಮರ ಐಕ್ಯವನ್ನು ತೆಗೆದುಬೇಡಿ. ಯಾಕೆ ಅಂತಂದರೆ ನಾವು ನಿರಾಕರಿಷ್ಯಮಾಣತ್ವಾ, ಅದನ್ನ ಮುಂದೆ ನಿರಾಕರಣೆಯನ್ನು ಕೂಡ ಮಾಡುವವರು ಇದ್ದೇವೆ ಅಂತ ಇದು ಆರನೇ ಅರ್ಥ ಮುಗಿತಿಲ್ಲಿಗೆ. ಈಗ ಏಳನೇ ಅರ್ಥವನ್ನು ಹೇಳ್ತಾ ಇದ್ದ. ಏನಪ್ಪ ಏಳನೇ ಅರ್ಥ ಅಂತಂದರೆ ಇದು ಅಪೀಚ ಯದಿ ಬಂಧ ಮಿಥ್ಯಾತ್ವಂ ಯದಿ ಚ ಜ್ಞಾನ ಮಾತ್ರ ಬಂಧಬಾಧ ತದಾ ಜ್ಞಾನೇ ಸತಿ ಕಿಮಪಿ ಮುಕ್ತಿ ನೈವ ಅಪೇಕ್ಷತೆ ಇತಿ ಸದ್ಯಃ ಏವ ಸಾಕ್ಷಾತ್ಕೃತ ಬ್ರಹ್ಮಣ ಶರೀರಾದಿ ನಿವೃತ್ತಿ ಪ್ರಸಜ್ಜೇತ ಇತ್ಯರ್ಥಾಪತ್ತೇ ತರ್ಕವಿರೋಧ. ಹಿಂದೆ ನಿಮಗೆ ಇದು ಬಂದಿದೆ ಈಗಾಗಲೇ, ಏನು ಅಂತ ಕೇಳಿದರೆ ನೋಡಿಯಪ್ಪ, ಬಂಧ ನಿವೃತ್ತಿ ಯಾವುದರಿಂದ ಅಂತ ಹೇಳಿದ್ರಿ? ಬಂಧ ನಿವೃತ್ತಿ, ಬಂಧ ನಿವೃತ್ತಿ ಯಾವುದರಿಂದ ಅಂತ ಹೇಳಿದ್ರಿ? ಜೀವಜ್ಞಾನ ಬಿಟ್ಕೊಳ್ಳಿ, ಬ್ರಹ್ಮಜ್ಞಾನ ಅಂತ ಇಟ್ಕೊಳ್ಳಿ, ಜೀವಜ್ಞಾನ ಅದು ಮುಗಿದು, ಅದು ಕ್ಲೋಸ್ ಮಾಡಿಬಿಡಿ. ಬ್ರಹ್ಮಜ್ಞಾನದಿಂದ, ಯಾಕೆಂದ್ರೆ ಬ್ರಹ್ಮಜ್ಞಾನದಿಂದಲೇ ಜೀವಜ್ಞಾನ ಅಂತ ಹೇಳಿದ್ರೆ ಅಂತ. ಜೀವಜ್ಞಾನ ಅಂತ ಹೇಳಿಲ್ಲ ಅವರು, ಮತ್ತೆ ಅದನ್ನ ಯಾಕೆ ಹೇಳ್ತೀರಿ? ಬಂಧ ನಿವೃತ್ತಿ ಯಾವುದರಿಂದ ಅಂತ ಹೇಳಿದರೆ, ಹಾಗಾದರೆ ಬಹಳ ಸಂತೋಷ. ಬ್ರಹ್ಮಜ್ಞಾನದಿಂದ ಬಂಧ ಅಂತನ್ನತಕ್ಕಂಥದ್ದು
ನಿವೃತ್ತಿ ಆಗಲಿ. ಆದರೆ ಬ್ರಹ್ಮಜ್ಞಾನದಿಂದಲೇ ಬಂಧ ಅನ್ನೋದು ನಿವೃತ್ತಿ ಆಗಿದ್ದರೆ, ಈಗ ಒಬ್ಬ ವ್ಯಕ್ತಿಗೆ ಬ್ರಹ್ಮಜ್ಞಾನ ಆಯಿತು ಆದರೆ ಬಂಧ ನಿವೃತ್ತಿ ಆಗಿಲ್ಲ. ಅದಕ್ಕೆ ನಾವು ಜ್ಞಾನದಿಂದ ಮಾತ್ರ ಬಂಧ ನಿವೃತ್ತಿ ಆಗಿದ್ರೆ ಸುಳ್ಳು ಅಂತ ಒಪ್ಕೋತಾಯ್ತು ನಿನ್ನ ಪ್ರಕಾರ. ಏನ್ ಹೇಳಿ, ನೀವೇನಂದಿದ್ದೀರಿ? ಜ್ಞಾನದಿಂದ ಯಾವುದು ನಿವೃತ್ತಿ ಆಗ್ತದೆಯೋ ಅದು ಸುಳ್ಳು ಅಂತಂದಿದ್ದೀರಿ. ನಾವು ಇದನ್ನು ಒಪ್ಕೋತೀವಿ ಈಗ ಸದ್ಯಕ್ಕೆ. ಆದರೆ ಒಬ್ಬನಿಗೆ ಜ್ಞಾನ ಆಗಿದೆ ಆದರೆ ಬಂಧ ನಿವೃತ್ತಿ ಆಗಿಲ್ಲ, ಇನ್ನು ಬಂಧ ಇದೆ. ಜ್ಞಾನ ಆಗಿ ಒಂದು ದಿವಸ ಆಯ್ತು, ಎರಡು ದಿವಸ ಆಯ್ತು, 15 ದಿವಸ ಆಯ್ತು, ಇನ್ನು ಬಂಧ ನಿವೃತ್ತಿ. ನಿಂಗೆ ಓದಿದ ತಕ್ಷಣ ಕೆಲಸ ಸಿಗತ್ತೆ, ಮಂಗಲ ಆದ ತಕ್ಷಣ ಬೇಕಾದಷ್ಟು ದುಡ್ಡು ಸಿಗತ್ತೆ ಅಂತಂದ್ಬಿಟ್ರೆ, ಹಾಗಾದ್ರೆ ಮಂಗಲ ಆಯಿತು, ಒಂದು ದಿವಸ ಆಯ್ತು, ಎರಡು ದಿವಸ ಆಯ್ತು, 1 ವರ್ಷ ಆಯ್ತು, 2 ವರ್ಷ ಆಯ್ತು, ಇಷ್ಟಾದರೂ ಕೂಡ ಏನು ಸಿಕ್ಕಿಲ್ಲ, ಕೆಲಸ ಸಿಕ್ಕಿಲ್ಲ. ಹಂಗಿದ್ದ ಹಾಗೆ ಇಲ್ಲಿಯೂ ಕೂಡ ಬ್ರಹ್ಮಜ್ಞಾನ ಆಗಿದೆ ನಿನಗೆ. ಬ್ರಹ್ಮಜ್ಞಾನ ಆದರೆ ನಿನಗಿನ್ನೂ ಮುಕ್ತಿ ಆಗಿಲ್ಲ. 1 ದಿವಸ 2 ದಿವಸ ಅಲ್ಲ, 1 ವರ್ಷ ಆಯ್ತು, 2 ವರ್ಷ ಆಯ್ತು, 3 ವರ್ಷ ಆಯ್ತು, ಎಷ್ಟು ವರ್ಷ ಆದರೂ ಸಿಕ್ಕಿಲ್ಲ. ಹಾಗಾದರೆ ಜ್ಞಾನದಿಂದ ಬಂಧ ನಿವೃತ್ತಿ ಆಯಿತು ಅನ್ನೋದಕ್ಕೆ ಏನ್ ಅಭಿಪ್ರಾಯ? ಜ್ಞಾನ ಆಗಿದೆ, ಬಂಧ ನಿವೃತ್ತಿ ಆಗಿಲ್ಲ. ನಾವು ಜ್ಞಾನ ಆದ ಕ್ಷಣಕ್ಕೆ ಬಂಧ ನಿವೃತ್ತಿ ಆಗಿದ್ರೆ ಅವಶ್ಯವಾಗಿ ಆ ಬಂಧವನ್ನ ಏನಂತ ಒಪ್ಕೋತಾ ಇದ್ವಿ? ಸುಳ್ಳು ಅಂತ ಒಪ್ಕೋತಾ ಇದ್ವಿ. ಆದರೆ ಜ್ಞಾನ ಆದರೂ ಕೂಡ ಬಂಧ ನಿವೃತ್ತಿ ಆಗಿಲ್ಲ, ಅದಕ್ಕೆ ಸುಳ್ಳು ಅಂತ ಒಪ್ಕೊಳ್ಳಲ್ಲ. ಏ, ನಿಮ್ಗೆ ಹೆಂಗ್ ಗೊತ್ತು ಜ್ಞಾನ ಆದರೂ ಬಂಧ ಹೋಗಿಲ್ಲ ಅಂತ ನಿಮ್ಗೆ ಹೆಂಗ್ ಗೊತ್ತು ಅಂತ ಕೇಳಿದರೆ, ಅಪರೋಕ್ಷ ಜ್ಞಾನ ಆಗಿ ಮುಕ್ತಿ ಆಗದೆ ಅದ್ದಾಡಿಕೊಂಡು ಇದ್ದವರು ಬೇಕಾದಷ್ಟು ಜನ ಇದ್ದಾರೆ. ನಮ್ಮ ಮತ ಪ್ರಕಾರ ಬೇಡ, ಅವ್ರ ಮತ ಪ್ರಕಾರನೇ ಅವರೇ ಹೇಳ್ತಾರೆ, ಶುಕವಾಮದೇವಾದಯ ಅಂತಾರೆ. ನಾವು ಬೇರೆಯವ್ರನ್ನ ಹೇಳ್ತೀವಿ, ಶುಕವಾಮದೇವರು ಅಲ್ಲ ಅಂತ ಅರ್ಥ ಅಲ್ಲ. ಶುಕ ವಾಮದೇವ ಇವರೇ ಮೊದಲಾದವರು ಬ್ರಹ್ಮನ ಸಾಕ್ಷಾತ್ಕಾರವನ್ನು ಮಾಡಿಕೊಂಡಿದ್ದಾರೆ, ಆದರೂ ಕೂಡ ಮುಕ್ತಿಯಾಗದೆ ಇನ್ನೂ ಪಾಠ ಪ್ರವಚನ ಮಾಡಿಕೊಂಡು ಉಪನ್ಯಾಸ ಉಪದೇಶಗಳನ್ನು ಮಾಡಿಕೊಂಡು ಭಿಕ್ಷೆಯನ್ನ ಮಾಡ್ತಾ ಇಲ್ಲೇ ಇದ್ದಾರೆ. ಏನ್ ಮಾಡೋರು? ಅಂದಮೇಲೆ ಈ ರೀತಿಯಾಗಿ ಭಿಕ್ಷಾದಿಗಳನ್ನ ಮಾಡಿಕೊಂಡು ಅವರು ಜ್ಞಾನವನ್ನ ಪಡೆದರೂ ಕೂಡ ಇಲ್ಲೇ ಇದ್ದಾರೆ ಅಂತಂದ್ರೆ ಅವರಿಗೆ ಇನ್ನೂ ಮುಕ್ತಿ ಆಗಿಲ್ಲ ಅಂತ ಅರ್ಥ. ಅದಕ್ಕೆ ಏನ್ ಮಾಡಬೇಕು? ಓಹೋ, ಬರೀ ಜ್ಞಾನದಿಂದ ಬಂದ ಹೋಗಲ್ಲ ಅಂತ ಇಷ್ಟು ಒಪ್ಪಿಸ್ಕೋಬೇಕು ಅವ್ರ ಕೈಲಿ. ಒಪ್ಪಿಸ್ಕೊಂಡ್ಬಿಟ್ರೆ ಆವಾಗ ಸತ್ಯ ಆಗಿಬಿಡುತ್ತೆ. ಇಷ್ಟೇ ಹೇಳಿ ಅವರಿಗೆ, ನೋಡಪ್ಪ, ಕೇವಲ ಜ್ಞಾನದಿಂದ ಬಂಧ ಹೋಗಿದ್ರೆ ಬಂಧ 100% ಸುಳ್ಳಾಗ್ಲಿ, ಆದ್ರೆ ಜ್ಞಾನ ಆದರೂ ಬಂಧ ಹೋಗಿಲ್ಲ ಅಂದ್ಮೇಲೆ ಅದು ನಮಗೆ ಸುಳ್ಳು ಅಂತ ಅನ್ನೋದು ಹೆಂಗ? ಅದು ಮುಂದೆ ಈಶ್ವರನ ಪ್ರಸಾದದಿಂದ ಹೋಗ್ತದೆ ಅಂತ ನಾವು ಹೇಳ್ತೀವಿ, ಅದೆಲ್ಲ ಮುಂದಿಂದು. ಈಶ್ವರದಿಂದ ಪ್ರಸಾದದಿಂದ ಹೋಗ್ತದೆ ಅಂತ ಒಪ್ಪಿಕೊಳ್ಳಿ ಬಿಡ್ಲಿ, ಅವ್ರಿಗೇನು ನಾವು ಒಪ್ಪಿಗೋ ಅಂತ ಹೇಳಿ ಆಗ್ರಹ ಮಾಡೋದು ಬೇಡ. ಅವ್ರು ಇಷ್ಟು ಒಪ್ಪಿಕೊಂಡ್ರೆ ಸಾಕು, ಏನಂತ ಒಪ್ಪಿಕೊಂಡ್ರೆ ಸಾಕು, ಜ್ಞಾನ ಆದರೂ ಬಂದ ಹೋಗಿಲ್ಲ ಅಂತ ಒಪ್ಪಿಕೊಂಡ್ರೆ ಸಾಕು. ಇದರಿಂದ ನಮಗೇನು ಸಿದ್ಧ ಆಗ್ತದೆ? ಬಂಧಕ್ಕೆ ಜ್ಞಾನ ನಿವರ್ತಕ ಅಲ್ಲ. ಬಂಧಕ್ಕೆ ಜ್ಞಾನ ನಿವರ್ತಕ ಅಲ್ಲ ಅಂದರೆ ಬಂಧ ಸುಳ್ಳಾಗೋದು ಬೇಡ. ಯಾಕೆ ಅಂದರೆ ಅವರು ಬಂಧವನ್ನು ಸುಳ್ಳು ಅನ್ನುವಂಥದ್ದನ್ನು ಕೇವಲ ಒಂದರಿಂದ ಹೇಳ್ತಾ ಇದ್ದಾರೆ. ಯಾವುದರಿಂದ? ಜ್ಞಾನದಿಂದ ನಿವೃತ್ತಿ ಆಗ್ತದೆ. ಯಾಕೆಂದ್ರೆ ಜ್ಞಾನಂ ಅಜ್ಞಾನಸ್ಯೈವ ನಿವರ್ತಕಂ, ಜ್ಞಾನ ಅಜ್ಞಾನಕ್ಕೆ ಅಥವಾ ಅಜ್ಞಾನದ ಕಾರ್ಯಕ್ಕೆ ನಿವರ್ತಕ. ಮತ್ತೆ ಜ್ಞಾನ ಅಜ್ಞಾನ ಅಥವಾ ಅಜ್ಞಾನದ ಕಾರ್ಯಕ್ಕೆ ನಿವರ್ತಕ, ಜ್ಞಾನದಿಂದ ಬಂದ ಹೋಗಿದೆ ಅಂದ್ಮೇಲೆ ಬಂದ ಸುಳ್ಳಾಗ್ಲಿ ಅಂತ ನಾವು ಹೇಳ್ತೀವಿ. ಜ್ಞಾನದಿಂದ ಬಂದ ಹೋಗಿಲ್ಲ, ಅದಕ್ಕೆ ಬಂದ ಮಿಥ್ಯ ಆಗೋದು ಬೇಡ. ಇದು ಒಳ್ಳೆ ಅರ್ಥ ನೋಡಿ. ಅಪಿಚ ಯದಿ ಬಂಧ ಮಿಥ್ಯಾತ್ವಂ
यदि च ज्ञानमात्रात् बंधबाधः बंधमिथ्यात्वन्न हेळि यावाग ज्ञानमात्रात् बंधबाधः केवल ब्रह्मज्ञानदिंद बंध होगिद्रे तदा ज्ञाने सति ए होगिदे अंत अंतीनि ज्ञान आद एरडने क्षणक्के एल्लरिगू बंध होयितु यारु ज्ञान आगिदे अवरिगेल्ल बंध होयितु अंत अंतीनि अंतंद्रे किमपि मुक्ति नैव अपेक्षते याकेंद्रे सद्यः एव साक्षात्कृत ब्रह्मण शरीरादि निवृत्ति प्रसज्जेत ज्ञानाद एरडने क्षणक्के ಶರೀರಾದಿಗಳು ನಿವೃತ್ತಿ ಆಗಬೇಕಾದೀತು ಏತಚ್ಚ ತೃತೀಯೇ ಪ್ರಪಂಚ ಇಷ್ಯಾಮಃ ಇದರ ಬಗ್ಗೆ ಬೇಕಾದ ವಿವರವನ್ನು ನಾವು ಮೂರನೇ ಅಧ್ಯಾಯದಲ್ಲಿ ವಿಸ್ತಾರವಾಗಿ ಕೊಡುವವರು ಇದ್ದೇವೆ ಅಂತ ಒಟ್ಟು ಅವರು ಇಷ್ಟು ಅಭಿಪ್ರಾಯವನ್ನು ತಿಳಿಸಿದರು. ಕಲ್ಪನೆ ಬಂತಲ್ಲ ಎಷ್ಟು ಅಭಿಪ್ರಾಯ ಅಂತ. ಇಲ್ಲಿಯವರೆಗೂ ಒಂದು ಹಂತ ಮುಗಿತು ನಮಗೆ. ಏನು ಅಂದರೆ, ಮೊದಲು ಮೂರು ರೀತಿಯಿಂದ ಬಂಧಕ್ಕೆ ಮಿಥ್ಯಾತ್ವವನ್ನು ಹೇಳಿದರು. ಏನು? ಒಂದು ಪ್ರಯೋಜನಾಕ್ಷಿಪ್ತ, ಇನ್ನೊಂದು ವಿಷಯಾಕ್ಷಿಪ್ತ, ಇನ್ನೊಂದು ಸರ್ವಶಾಸ್ತ್ರಾರ್ಥ ಉಪೋದ್ಘಾತ ರೂಪದಿಂದ ಬಂಧ ಮಿಥ್ಯಾತ್ವ. ಇಷ್ಟೊತ್ತನಕ ಇತ್ಯುಕ್ತೇರ್ ಬಂಧಮಿಥ್ಯಾತ್ವಂ ನೈವ ಮುಕ್ತಿರಪೇಕ್ಷತೆ ಅನ್ನುವ ವಾಕ್ಯದಿಂದ ಪ್ರಯೋಜನದಿಂದ ಮಿಥ್ಯ ಆಗಲಿ ಬಂಧ ಅಂತ ಏನು ಹೇಳಿದ್ರು ಅದು ನಿರಾಕೃತ. ಏಳು ಅರ್ಥ ಹೇಳಿದ್ದಾರೆ, ಮತ್ತು ಸುಮ್ಮನೆ ಅಲ್ಲ, ಅದು ಒಂದೇ ನಿಮಿಷದಲ್ಲಿ ನಿರಾಕರಣೆ ಮಾಡಿದ್ದಾರೆ ಅಂತ ತಿಳ್ಕೊಳ್ಬೇಡಿ. ಇನ್ನು ಮುಂದೆ ವಿಷಯಾಕ್ಷಿಪ್ತ, ಶಾಸ್ತ್ರಕ್ಕೆ ಯಾರು ವಿಷಯ? ಇಷ್ಟು ತನಕ ಶಾಸ್ತ್ರಕ್ಕೆ ಪ್ರಯೋಜನ ಯಾವುದು? ಮೋಕ್ಷ. ಮೋಕ್ಷ ಅಂದ್ರೇನು? ಬಂಧ ನಿವೃತ್ತಿ. ಬಂಧ ಅಂದರೆ ಅದು ಯಾವುದರಿಂದ ನಿವೃತ್ತಿ ಆಗತ್ತೆ? ಜ್ಞಾನದಿಂದ. ಜ್ಞಾನದಿಂದ ನಿವೃತ್ತಿ ಆಗಬೇಕಾದರೆ ಸುಳ್ಳಾದದ್ದೇ ನಿವೃತ್ತಿ ಆಗ್ತದೆ, ಸತ್ಯವಾದದ್ದು ನಿವೃತ್ತಿ ಆಗುವುದಿಲ್ಲ. ಆರೂವರೆಗೆ ಬನ್ನಿ ಅಂತ ಹೇಳಿದ್ದೀನಿ ನಿಮಗೆ. ನೀವು ಆರು ಕಾಲಿಗೆ ಬಂದು ಕೂತ್ಕೊಂಡು ನಾಯನ್ ಅವರೇ ಮಾಡೋರು ಇದನ್ನು ಮತ್ತೆ ಪಾಪ ಅಂದರೆ ಆಟ ಆಡ್ಲಿಕ್ಕೆ ಮಳೆ ಬಂದದ ಅಂತ ಬಂದಿದ್ದೀರಿ. ಹೌದು, ಕಲ್ಪನೆ ಬಂತ. ಹಾಗಾದರೆ ಬಂಧ ಮಿಥ್ಯಾತ್ವವನ್ನು ಎಷ್ಟು ರೀತಿಯಿಂದ ಅವರು ಪ್ರತಿಪಾದನೆ ಮಾಡ್ತಾ ಇದ್ದಾರೆ? ಪ್ರಯೋಜನಾಕ್ಷಿಪ್ತ, ವಿಷಯಾಕ್ಷಿಪ್ತ ಮತ್ತು ಉಪೋದ್ಘಾತ ಅಪೇಕ್ಷ. ಇಲ್ಲಿಯವರೆಗೂ ಖಂಡನೆ ಮಾಡಿದ್ದು ಪ್ರಯೋಜನಾಕ್ಷಿಪ್ತ, ಇನ್ನು ಮುಂದೆ ವಿಷಯಾಕ್ಷಿಪ್ತವನ್ನು ಖಂಡನೆ ಮಾಡ್ತಾರೆ. ಅದನ್ನು ಮತ್ತೆ ತಿಳಿಯೋಣ. ಶ್ರೀಕೃಷ್ಣ ನಮಸ್ತು. ಮತ್ತೆ ಮೂರು ದಿವಸ, ನಾಲ್ಕು ದಿವಸ ರಜಾ, ಶುಕ್ರವಾರ ಪಾಠ, ಅಲ್ಲಿ ತನಕ ಇಲ್ಲ. ನಾಳೆ, ನಾಡ್ದು, ಅಚ್ಚೇನಾಡು, ಮೂರು ದಿವಸ, ಬುಧವಾರ, ಗುರುವಾರ, ಮಂಗಳವಾರ. ಶುಕ್ರವಾರ ದಿವಸ ಒಂದು ದಿವಸ ಮತ್ತೆ ಪಾಠ, ಮತ್ತು ಶನಿವಾರ ಇದೆಯೋ ಗೊತ್ತಿಲ್ಲ, ನೋಡಬೇಕು. ನಾಳೆಯಿಂದ ಪಾಠ ಇಲ್ಲ. ಭೀಮಾಚಾರ್ಯರು ಫೋನ್ ಇದು ಆನ್ಲೈನಲ್ಲಿ ಪಾಠ ಮಾಡಿ